ಚನ್ನನಾಯಕನಹಳ್ಳಿಯ ತಾಲೂಕು ಕಚೇರಿಯ ಆವರಣದಲ್ಲಿ ದೇಶ ಕಂಡ ಅತ್ಯುತ್ತಮ ನಾಯಕ ಹಸಿರು ಕ್ರಾಂತಿಯ ಅಧಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನಾಚರಣೆಯನ್ನು ಅತ್ಯಂತ ಉತ್ಸಾಹದಿಂದ ಮತ್ತು ರಚನಾತ್ಮಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಂಡಾಧಿಕಾರಿಗಳಾದ ತೇಜಸ್ವಿನಿ ಅವರು ಭಾಗವಹಿಸಿದರು ಮತ್ತು ಚಿಕ್ಕನಾಯಕನಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೇಣುಕಾದೇವಿಯವರು ಮತ್ತು ಮಾದಿಗ ದಂಡೂರದ ರಾಜ್ಯಾಧ್ಯಕ್ಷರಾದ ದೇವರಳ್ಳಿ ಚನ್ನಬಸವೇಗೌಡರು ಮತ್ತು ದಲಿತ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದ ಲಿಂಗದೇವರವರು ಮತ್ತು ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿಕುಮಾರ್ ಅವರು ಭಾಗವಹಿಸಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕಾತ್ಯಾಯಿನಿ ಅವರು ಕೂಡ ಭಾಗವಹಿಸಿದ್ದರು ಮತ್ತು ಡಿಎಸ್ಎಸ್ನ ಸಂಘಟನಾ ಕಾರ್ಯದರ್ಶಿಗಳಾದ ಗೋವಿಂದರಾಜರವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹನಿರ್ದೇಶಕರಾದ ರೇಣುಕಾದೇವಿಯವರು ಮಾತನಾಡಿದರು. ದಿನಾಚರಣೆಯ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ದಂಡಾಧಿಕಾರಿಗಳಾದ ತೇಜಸ್ವಿನಿಯವರು ಮಾತನಾಡಿದರು ಮತ್ತು ಜಗಜೀವನ್ ರಾವ್ ಭವನ ನಿರ್ಮಾಣಕ್ಕೆ ನಿವೇಶನವನ್ನು ನೀಡುವುದಾಗಿ ಹೇಳಿದರು. ವಾಲ್ಮೀಕಿ ಭವನವನ್ನು ನಾವು ಶಂಕುಸ್ಥಾಪನೆ ಮಾಡಿ ಸುಮಾರು 6 ವರ್ಷ ಆಯಿತು. ಆದರೂ ಕೂಡ ಇದುವರೆಗೂ ನಾವು ಹೇಮಂತ ನಾಯಕ ಈ ರಾಜ್ಯದ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕ ಯಾವುದೇ ಕಾರಣದಿಂದ ನಮ್ಮನ್ನು ಯಾವುದೇ ಶೈಪ ಮತ್ತೊಂದು ಮಾಡಿಸ್ತಾನೆ ಈ ಕಾರ್ಯವನ್ನು ನೆರವೇರುತ್ತಾನೆ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ನಾವು ಇದುವರೆಗೂ ಸುಮ್ಮಿದ್ದು. ಇವತ್ತು ಆ ಒಂದು ಕಾರ್ಯ ನಿಧಾನಗತಿಯಲ್ಲಿರೋದ್ರಿಂದ ನಮಗೆ ಎಲ್ಲೋ ಅಂತವ ನಮ್ಮ ಜನಾಂಗಗಳಿಗೆ ನಾವು ಉತ್ತರ ಕೊಡೋಕ್ಕಾಗದೇ ಇಲ್ಲ. ಅದರಿಂದ ನೀವು ಈಗ ಒಂದು ಏನು ನಿವೇಶನ ಕೊಡ್ತಾ ಇರತಕ್ಕಂಥ ಎರಡೂ ಭವನಕ್ಕೆ ನಿವೇಶನ ಕೊಡೋಕ್ಕೆ ಗುರುತಿಸಿರೋದು ಎಲ್ಲ ಎರಡು ಕೋಮಿಗೂ ತುಂಬ ಸಂತೋಷದ ವಿಚಾರ. ಅದನ್ನು ನಾವೆಲ್ಲರೂ ಎರಡು ಕೋಮ್ನವ್ರು ಹೋಗಿ ನೋಡ್ತೀವಿ. ಅದು ನಮಗೆಲ್ಲ ಪಾಸ್ ಆದರೆ ಖಂಡಿತವಾಗಿಯೂ ನಿಮ್ಮ ನಾವೆಲ್ಲರೂ ಕೂಡ ಅಭಿನಂದಿಸ್ತೀವಿ. ದಯವಿಟ್ಟು ಈ ಕಾರ್ಯ ಬೇಗ ಆಗಲಿ. ಜಗಜೀವನ ರಾಮ್ ಭವನನೂ ಆಗಬೇಕು, ವಾಲ್ಮೀಕಿ ಭವನನೂ ಆಗಬೇಕು, ಎಲ್ಲರಿಗೂ ಒಳ್ಳೆಯ ಹೆಸರು ಬರುತ್ತೆ. ನಾವೇನು ಇದು ನಿಮ್ಮ ವಿರುದ್ಧವಾಗಲಿ ಇನ್ನೊಂದೇ ಆಗಲಿ ನಾವು ಹೋರಾಟ ಮಾಡೋಂಥ ಅವಕಾಶ ಇಲ್ಲ.
ಸಂಘಟಕರಾದ ಹಸಿರು ಕ್ರಾಂತಿಯ ಹರಿಕಾರ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ದೇಶದ ಜಗಜೀವನ್ ರಾಮ್ ಭಾವನೆ ನಿರ್ಮಾಣಕ್ಕೆ ನಿವೇಶನವನ್ನು ಆದಷ್ಟು ಬೇಗ ಗುರುತಿಸಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಬೇಕೆಂದು ಹೇಳಿದರು. ಸಂತೋಷವಾದ ವಿಚಾರ. ಇಲ್ಲಿ ಬಾಬು ಜಗಜೀವನ್ ರಾಮ್ರವರ ಭವನ ಕಟ್ಟಬೇಕು ಅಂತಂದ್ಬಿಟ್ಟು ಈಗ 200 ವರ್ಷಗಳ ಹಿಂದೆನೆ ಪ್ರಸ್ತಾಪ ಆಗಿತ್ತು. ಸುರೇಶ್ ಬಾಬು MLA ಅವರಾಗಿದ್ದಂತ ಕಾಲದಲ್ಲೇ ಪ್ರಸ್ತಾಪ ಆಗಿತ್ತಿದ್ದು. ತದನಂತರ JC ಬಾಲಸ್ವಾಮಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಭವನಕ್ಕೆ ಹೆಚ್ಚಿನ ಹಣವನ್ನು ಮಂಜೂರು ಮಾಡಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದರು. ಆದರೆ ನಮ್ಮ ಅಸ್ಪೃಶ್ಯತೆಯ ದುಷ್ಪರಿಣಾಮ ಅನಿಸುತ್ತೆ ಇದು. ಯಾಕೆಂದರೆ ಬೇರೆ ಬೇರೆ ಜನಾಂಗಕ್ಕೆಲ್ಲ ಭವನಗಳನ್ನ ಕಟ್ಟಿ ಉದ್ಘಾಟನೆ ಸಂದರ್ಭ ನಿರ್ಮಾಣ ಆಗಿದೆ. ಆದರೆ ನಮಗಿನ್ನು ಭವನಕ್ಕೆ 2 ವರ್ಷ ಆದರೂ ಕೂಡ ಭವನಕ್ಕೆ ಜಾಗವನ್ನು ನೋಡ್ತಲೇ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಚಿಕ್ಕನಾಯಕನಲ್ಲಿ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹದ್ದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ CNHalli ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.